ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಯಲ್ ಸ್ಟಾರ್ ಕನ್ನಡ ಜ್ಞಾನ ಜ್ಯೋತಿ ಯೂಟ್ಯೂಬ್ ಚಾನೆಲ್ ಇದೀಗ ಈ ವಿಡಿಯೋನಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆಯ ಸಂಪೂರ್ಣ ಪೂಜಾ ವಿಧಾನವನ್ನು ಮಂತ್ರಗಳ ಸಹಿತ ಸರಳವಾಗಿ ತಿಳಿಸಿದ್ದೇನೆ ಭೀಮನ ಅಮಾವಾಸ್ಯೆಯ ದಿನ ಈ ವಿಡಿಯೋವನ್ನು ನೀವು ಪ್ಲೇ ಮಾಡಿಕೊಂಡು ಪೂಜೆಯನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಬಹುದು ಜ್ಯೋತಿರ್ಭೀಮೇಶ್ವರ ವ್ರತ ಸಂಪೂರ್ಣ ಪೂಜಾ ವಿಧಾನ ಅವಶ್ಯಕ ಸಾಮಗ್ರಿಗಳು ಕಲಶ ದೀಪಸ್ತಂಭ 9 ಗಂಟಿನ ಹೊಸದಾರ ಪರಿಮಳ ಮತ್ತು ಮಂಗಳ ದ್ರವ್ಯಗಳು ಕೆಮ್ಮಣ್ಣು ಸುಣ್ಣ ಪತ್ರ ಪುಷ್ಪಾಕ್ಷತೆಗಳು ಜೇಡಿ ಮಣ್ಣಿನ ಗೊಂಬೆ ಅಥವಾ 2 ದೀಪಸ್ತಂಭಗಳು ಅರಿಶಿನ ಬೇರು ನೈವೇದ್ಯಕ್ಕೆ ಫಲತಾಂಬೂಲ ಕಡುಬು ವಾಯನಕ್ಕೆ ತೆಂಗಿನಕಾಯಿ ಪಂಚಪಾತ್ರೆ ಉದ್ದರಣೆ ಅರ್ಘ್ಯಪಾತ್ರೆ ಇತ್ಯಾದಿ ಸಾಮಾನುಗಳು ಈ ವ್ರತವನ್ನು ಆಷಾಢ ಬಹುಳ ಅಮಾವಾಸ್ಯೆ ದಿವಸ ಮಾಡಬೇಕು ಇದಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಎಂದು ಕರೆಯುತ್ತಾರೆ ಈ ವ್ರತವನ್ನು ಅವಿವಾಹಿತ ಮತ್ತು ವಿವಾಹಿತ ಕನ್ಯೆಯರು ಮಾಡಬಹುದು ಯುವತಿಯರು 9 ವರ್ಷಗಳ ಕಾಲ ಈ ವ್ರತವನ್ನು ಆಚರಿಸಿ ಉದ್ಯಾಪನೆ ಮಾಡಬೇಕು ಅಮಾವಾಸ್ಯೆಯು 2 ದಿನ ವ್ಯಾಪ್ತಿ ಇದ್ದಲ್ಲಿ 2ನೇ ದಿನವೇ ವ್ರತವನ್ನು ಮಾಡಬೇಕು ವ್ರತದ ದಿವಸ ಹೆಣ್ಣು ಮಕ್ಕಳು ಸುಮಂಗಲೆಯರು ಮಂಗಳ ಸ್ನಾನವನ್ನು ಮಾಡಿ ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಧಾನ್ಯರಾಶಿ ಅದರ ಮೇಲೆ ದೀಪಸ್ತಂಭವನ್ನಿಟ್ಟು ಗೋಧಿ ಹಿಟ್ಟಿನ ಅಥವಾ ಅಕ್ಕಿ ಹಿಟ್ಟಿನ ಭಕ್ಷ್ಯಗಳನ್ನು ಅಂದರೆ ಮೋದಕಗಳನ್ನು ನೈವೇದ್ಯ ಮಾಡಿ ಈಶ್ವರನನ್ನು ಆರಾಧಿಸುತ್ತಾರೆ ಈ ವ್ರತ ಮಾಡುವ ದಿನ ಉಪವಾಸವಿದ್ದು ಪೂಜೆ ಮಾಡಿದರೆ ಇನ್ನೂ ಒಳ್ಳೆಯದು ಈ ವ್ರತ ಗಂಡು ಮಕ್ಕಳು ರಾಜ್ಯ ದೊರೆತುದರ ಗುರುತಾಗಿ ಈ ದಿನ ಹೊಸಲಿನ ಮೇಲೆ ಭಂಡಾರವನ್ನು ಒಡೆಯುತ್ತಾರೆ ಆಜ್ಯಯುಕ್ತವಾದ ನವಗ್ರಂಥಿಯುಳ್ಳ ವರ್ತಿಯಿಂದ ನೀರಾಜನವನ್ನು ಪ್ರಜ್ವಲಿಸಿ ಪೂಜೆಯನ್ನು ಆರಂಭಿಸಬೇಕು ಮೊದಲಿಗೆ ಪ್ರಾರ್ಥನೆ ಶುಕ್ಲಾಂಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ನಂತರ ಘಂಟಾನಾದವನ್ನು ಮಾಡಬೇಕು ಆಗಮಾರ್ತಂತು ದೇವಾನಾಂ ಗಮನಾರ್ತಂತು ರಾಕ್ಷಸಾಂ ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಂ ಇತಿ ಘಂಟಾನಾದಂ ಕೃತ್ವಾ ಎಂದು ಹೇಳುತ್ತಾ ಘಂಟೆಯನ್ನು ಬಾರಿಸಬೇಕು ಇದೀಗ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಕೈಗೆ ಸ್ವಲ್ಪ ಪುಷ್ಪಾಕ್ಷತೆಗಳನ್ನು ತೆಗೆದುಕೊಂಡು ಆ ಪುಷ್ಪಾಕ್ಷತೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಮನಸ್ಸಿನಲ್ಲಿ ಈ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಪೂಜೆಯು ಸುಸೂತ್ರವಾಗಿ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಆಗಲೆಂದು ಆ ಪರಮೇಶ್ವರನನ್ನು ಪ್ರಾರ್ಥಿಸಿಕೊಳ್ಳಿ ಜೊತೆಗೆ ಈ ವ್ರತದ ಮೂಲಕ ನಮಗೆ ಸೌಮಾಂಗಲ್ಯ ಅಭಿವೃದ್ಧಿ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂತಾನ ಸೌಭಾಗ್ಯವು ವೃದ್ಧಿಯಾಗಲಿ ಎಂದು ಉಮಾಮಹೇಶ್ವರರಲ್ಲಿ ಪ್ರಾರ್ಥಿಸಿಕೊಂಡು ಈ ರೀತಿಯ ಸಂಕಲ್ಪವನ್ನು ಮಾಡುತ್ತಾ ಕೈಯಲ್ಲಿ ಹಿಡಿದುಕೊಂಡಿರುವ ಪುಷ್ಪಾಕ್ಷತೆಗಳನ್ನು ಕಲಶದ ಮೇಲೆ ಹಾಕಬೇಕು ಇದೀಗ ಕಲಶ ಪೂಜೆ ಕಲಶಕ್ಕೆ 3 ಕಡೆಗಳಲ್ಲಿ ಗಂಧವನ್ನಿಟ್ಟು ಅಕ್ಷತೆಯನ್ನು ಗಂಧದ ಬೊಟ್ಟಿನ ಮೇಲೆ ಒತ್ತಿ ಕಲಶದಲ್ಲಿ ಪುಷ್ಪವನ್ನು ಹಾಕಿ ಕೈಯನ್ನು ಹಿಡಿದುಕೊಳ್ಳುವುದು ಕಲಶಸ್ಯ ಮುಖೆ ವಿಷ್ಣು ಕಂಠೆ ರುದ್ರ ಸಮಾಶ್ರಿತಾ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಸ್ಮೃತಾ ಕುಕ್ಷೌತು ಸಾಗರ ಸರ್ವೇ ಸಪ್ತದ್ವೀಪಾವಸುಂದರ ಋಗ್ವೇದೋತಾಯ ಜುರ್ವೇದ ಸಾಮ ವೇದೋ ಹ್ಯತರ್ವಣ ಅಂಗೈಶ್ಚ ಸಹಿತ ಸರ್ವೇ ಕಲಶಾಂಬೂ ಸಮಾಶ್ರಿತಾ ಆಯಾಂತು ದೇವ ಪೂಜಾರ್ಥಂ ದುರಿತಕ್ಷಯ ಕಾರಕಾ ಗಂಗೇ ಚಾಯ ಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಕಲಶೋದಕೇನ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ್ಯ ದೇವಮಾತ್ಮಾನಂಚ ಪ್ರೋಕ್ಷಯೇತ್ ಕಲಶದಲ್ಲಿರುವ ನೀರನ್ನು ತೆಗೆದುಕೊಂಡು ದೇವರ ಮೇಲೆಯೂ ಪೂಜಾ ದ್ರವ್ಯಗಳ ಮೇಲೆಯೂ ತನ್ನ ಮೇಲೂ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಬೇಕು ಇದೀಗ ಗಣಾಧಿಪತಿ ಪೂಜಾ ಗಣಾನಾ ಆಂತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೂತಿ ಬಿಸಿ ದಸಾದನಂ ಮಹಾಗಣಪತಿಂ ಧ್ಯಾಯಾಮಿ ಮಹಾಗಣಾಧಿಪತಯೇ ನಮಃ ಆಸನಂ ಸಮರ್ಪಯಾಮಿ ಮಹಾಗಣಾಧಿಪತಯೇ ನಮಃ ಪಾದ್ಯಂ ಸಮರ್ಪಯಾಮಿ ಮಹಾಗಣಾಧಿಪತಯೇ ನಮಃ ಆಚಮನೀಯಂ ಸಮರ್ಪಯಾಮಿ ಮಹಾಗಣಾಧಿಪತಯೇ ನಮಃ ಔಪಚಾರಿಕ ಸ್ನಾನಂ ಸಮರ್ಪಯಾಮಿ ಮಹಾಗಣಾಧಿಪತಯೇ ನಮಃ ಸ್ನಾನಾನಂತರಂ ಆಚಮನೀಯಂ ಸಮರ್ಪಯಾಮಿ ಮಹಾಗಣಾಧಿಪತಯೇ ನಮಃ ವಸ್ತ್ರಾರ್ಥಂ ಅಕ್ಷತಾನ್ ಸಮರ್ಪಯಾಮಿ ಮಹಾಗಣಾಧಿಪತಯೇ ನಮಃ ಯಜ್ಞೋಪವೀತಾರ್ಥಂ ಅಕ್ಷತಾನ್ ಸಮರ್ಪಯಾಮಿ ಮಹಾಗಣಾಧಿಪತಯೇ ನಮಃ ಗಂಧಾನ್ ಧಾರಯಾಮಿ ಹೀಗೆ ಗಣಪತಿಯನ್ನು ಧ್ಯಾನ ಮಾಡುತ್ತಾ ಗಣಪತಿ ವಿಗ್ರಹವನ್ನು ತೊಳೆದು ಗಂಧ ಅರಿಶಿನ ಕುಂಕುಮ ವಸ್ತ್ರ ಯಜ್ಞೋಪವಿತ ಈ ಎಲ್ಲವನ್ನು ದೇವರಿಗೆ ಅರ್ಪಿಸಬೇಕು
गंधस्योपरि अलंकारार्थम अक्षतान समर्पयामि पुष्पं पूजयामि ओम सुमुखाय नमः एकदंताय नमः कपिलाय नमः गजकर्णकाय नमः लंबोदराय नमः विकटाय नमः विघ्नराजाय नमः कुमारगुरवे नमः ईश्वरपुत्राय नमः सर्वसिद्धिप्रदायकाय नमः महागणाधिपतये नमः नानाविध परिमलपत्र पुष्पाणि समर्पयामि धूपार्थम अक्षतान समर्पयामि श्रीमन् महागणाधिपतये नमः दीपार्थान अक्षतान समर्पयामि ओम भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात् देवसवितः प्रसुवा सत्यं त्वर्तेन परिशिञ्चामि अमृतमस्तु अमृतोपस्तरणमसि स्वाहा ओम प्राणाय स्वाहा ओम अपानाय स्वाहा ओम व्यानाय स्वाहा ओम उदानाय स्वाहा ब्रह्मणे स्वाहा ब्रह्मणिमा आत्मामृतत्वाय महागणाधिपतये नमः निवेदनं समर्पयामि महागणाधिपतये नमः मध्ये मध्ये पानीयं समर्पयामि महागणाधिपतये नमः तांबूलं समर्पयामि महागणाधिपतये नमः नीराजनं समर्पयामि नीराजनानंतरं आचमनीयं समर्पयामि वक्रतुंड महाकाय कोटि सूर्य समप्रभा अविघ्नं कुरु मे देवा सर्वकार्येषु सर्वदा महागणाधिपतये नमः मंत्रपुष्पं समर्पयामि आत्मप्रदक्षिण नमस्कारं समर्पयामि सर्वोपचार पूजां समर्पयामि यस्य स्मृत्या च नामोक्त्या तपः पूजा क्रियादिषु न्यूनं संपूर्णतां याति सद्यो वंदे तमच्युतं मंत्रहीनं क्रियाहीनं भक्तिहीनं गणाधिपा यत्पूजितं मया देवा परिपूर्णं तदस्तुते अनया षोडशोपचार पूजाया भगवान् सर्वात्मकः श्री महागणाधिपतिः सुप्रसन्नो वरदो भवतु एंदु हेळि ಹೂವು ಅಕ್ಷತೆಯನ್ನು ತೆಗೆದುಕೊಂಡು ನೀರು ಹಾಕಿ ಬಿಡತಕ್ಕದ್ದು. ನಂತರ ಪುಷ್ಪವನ್ನು ದೇವರಿಗೆ ಅರ್ಪಿಸಿ ಗಣಪತಿಗೆ ಧೂಪ ದೀಪವನ್ನು ಅರ್ಪಿಸಿ ಘಂಟಾನಾದವನ್ನು ಮಾಡಬೇಕು. ನಂತರ ಗಣಾಧಿಪತಿ ಪ್ರಸಾದಂ ಶಿರಸಾ ಗೃಹಣಾಮಿ ಎಂದು ಹೂವು ಅಕ್ಷತೆಗಳನ್ನು ಶಿರದಲ್ಲಿ ಧರಿಸತಕ್ಕದ್ದು. ನಂತರ ಪುಷ್ಪಾಕ್ಷತೆಗಳಿಂದ ದ್ವಾರಗಳನ್ನು ಅಂದರೆ ಬಾಗಿಲನ್ನು ಪೂಜಿಸಬೇಕು. ಆನಂತರ ಪುಷ್ಪಾಕ್ಷತೆಗಳಿಂದ ಪೀಠವನ್ನು ಪೂಜಿಸಬೇಕು. ನಂತರ ಕೈಗೆ ಕಟ್ಟಿಕೊಳ್ಳುವ ನೂತನ ದಾರದಲ್ಲಿ ಒಂದು ದಾರವನ್ನು ಒಂದು ವೀಳೆದೆಲೆ ಅಥವಾ ತಟ್ಟೆಯ ಮೇಲಿಟ್ಟು ದೇವರ ಬಲಭಾಗದಲ್ಲಿ ಇಡಬೇಕು. ನಂತರ ಕೈ ಮುಗಿದು ದೇವರನ್ನು ಧ್ಯಾನಿಸುವುದು. ಪೀಠಂ ಯಸ್ಯ ಧರಿತ್ರಿ ಜಲಧರ ಕಲಶಂ ಲಿಂಗಮಾಕಾರ ಮೂರ್ತಿಂ ನಕ್ಷತ್ರಂ ಪುಷ್ಪಮಾಲಾಂಗ್ರಹಗಣ ಕುಸುಮಂ ನೇತ್ರ ಚಂದ್ರಾರ್ಕವಹ್ನಿಂ ಕುಕ್ಷಿಂ ಸಪ್ತಸಮುದ್ರಂ ಭುಜಗಿರಿಶಿಖರಂ ಸಪ್ತಪಾತಾಳಪಾದಂ ವೇದಂ ವಕ್ತ್ರಂ ಷಡಂಗಂ ದಶದಿಶವದನಂ ದಿವ್ಯಲಿಂಗಂ ನಮಾಮಿ ಇತಿ ಧ್ಯಾನಂ ಸಮರ್ಪಯಾಮಿ ಎಂದು ಹೇಳುತ್ತಾ ಗಣಪತಿಗೆ ಪೂಜೆಯನ್ನು ಮಾಡಬೇಕು. ಇದೀಗ ಜ್ಯೋತಿರ್ಭೀಮೇಶ್ವರ ಸ್ವಾಮಿಯ ಪೂಜೆಯನ್ನು ಪ್ರಾರಂಭಿಸಬೇಕು. ಇದೀಗ ಮನಸ್ಸಿನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಮಹಾದೇವ ಭೀಮೇಶ್ವರರ ಪ್ರಾಣ ಪ್ರತಿಷ್ಠಾಪನವನ್ನು ಮಾಡಿ ಪೂಜೆಗೆ ಭಕ್ತಿಯಿಂದ ಆವಾಹನೆಯನ್ನು ಮಾಡಬೇಕು. ಇದೀಗ ಭಕ್ತಿಯಿಂದ ಮನಸ್ಸಿನಲ್ಲಿ ಪ್ರಾಣ ಪ್ರತಿಷ್ಠಾಪನ ಮತ್ತು ಆವಾಹನವನ್ನು ಮಾಡಿದ ನಂತರ ಆಸನಂ ಪುಷ್ಪಾಕ್ಷತೆಗಳನ್ನು ಹಾಕುತ್ತಾ ಪೂಜಿಸುವುದು. ಅನೇಕರತ್ನ ಸಂಯುಕ್ತಂ ಸವರ್ಣಂ ಸುಮನೋಹರಂ ಸಿಂಹಾಸನಂ ಪ್ರದಸ್ಯಾಮಿ ಗೃಹೀತ್ವಾ ಪರಮೇಶ್ವರ ಶ್ರೀ ಪಶುಪತಯೇ ನಮಃ ಸಿಂಹಾಸನಂ ಸಮರ್ಪಯಾಮಿ. ನಂತರ ಪಾದ್ಯಂ ಒಂದು ಉದ್ದರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ಸರ್ವಾಧಾರ ಜಗದ್ವಂದ್ಯೇ ಸರ್ವ ವಿಶ್ವಾಮರೇಶ್ವರ ಪಾದ್ಯಂ ಗೃಹಾಣ ವಿಶ್ವಾತ್ಮ ಭಕ್ತ್ಯಾ ದತ್ತಂ ಮಯಾ ಪ್ರಭೋ ಶ್ರೀ ರುದ್ರಾಯ ನಮಃ ಪಾದ್ಯಂ ಸಮರ್ಪಯಾಮಿ. ನಂತರ ಅರ್ಘ್ಯಂ ಒಂದು ಉದ್ದರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಡುವುದು. ನಮಸ್ತೆ ಜಗದಾಧಾರ ಶರಣಾಗತ ವತ್ಸಲ ಅರ್ಘ್ಯಂ ಚಾನರ್ಘ್ಯವರದ ದಾಸ್ಯಾಮಿ ಪ್ರತಿಗೃಹ್ಯತಾಂ ಶ್ರೀ ಭೀಮಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ನಂತರ ಆಚಮನೀಯಂ ಮತ್ತೊಂದು ಉದ್ದರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಹಾಕುವುದು. ತ್ರಿಯಂಬಕ ನಮಸ್ತೆಸ್ತು ನಮಸ್ತೆ ಲೋಕನಾಯಕ ಗೃಹಾಣಾಚಮನಂ ದೇವ ಸ್ವೀಕುರುಷ್ವ ಸದಾಶಿವ ಶ್ರೀ ಅಘೋರಾಯ ನಮಃ ಆಚಮನಂ ಸಮರ್ಪಯಾಮಿ. ನಂತರ ಮಧುಪರ್ಕಂ ಒಂದು ಬಾಳೆಹಣ್ಣನ್ನು ಸುಲಿದು ಪಂಚಾಮೃತದಲ್ಲಿ ಅದ್ದಿ ಪರಮೇಶ್ವರನಿಗೆ ನಿವೇದಿಸಿ ಒಂದು ವೀಳೆದೆಲೆಯ ಮೇಲಿಟ್ಟು ದೇವರ ಬಲಭಾಗದಲ್ಲಿ ಇರಿಸಬೇಕು. ಕಲ್ಯಾಣ ಮೂರ್ತೆ ಭೃಂಗೀಶ ಶ್ರೀಶಂಕರ ಸದಾಶಿವ ಮಧುಪರ್ಕಂ ಗೃಹಾಣೇದಂ ಗಂಗಾಧರ ನಮೋಸ್ತುತೆ ಶ್ರೀ ಶಿವಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ. ನಂತರ ಪಂಚಾಮೃತ ಸ್ನಾನಂ ಹೂವಿನಿಂದ ಪಂಚಾಮೃತವನ್ನು ಪ್ರೋಕ್ಷಿಸುವುದು.
पयोदधिघृतं चैव शर्करा मधुसंयुतं पंचामृतेन संपन्नं स्वीकुरुष्व सदाशिव श्रीशंभवे नमः पंचामृतं स्नानं समर्पयामि। नंतर शुद्धोदक स्नान, शुद्धवाद नीरन्नु प्रोक्षिसुवुदु। निर्मलं शीतलं तोयं अतिशुभ्रं मनोहरं स्नानार्थं प्रयच्छामि स्वीकुरुष्व दयानिधे श्रीस्थाणवे नमः शुद्धोदक स्नानं समर्पयामि। नंतर वस्त्रं, जोडियाद गेज्जे वस्त्रवन्नु हाकुवुदु। अभिवस्त्रासुवसनन्यर्षाभिधेनुः सुदुर्गाः पूयमानः अभिचन्द्राभर्तवेनो हिरण्याभ्यश्चान्द्रदिनो देवसोमा श्रीकलादराय नमः वस्त्रयुग्मं समर्पयामि। नंतर उपवीतं, यज्ञोपवीतवन्नु अथवा अक्षतेयन्नु समर्पिसुवुदु। नागयज्ञोपवीतस्त्वं नागेशाद्यः पुरस्कृता उपवीतमिदं दिव्यं धारयत्वं महाप्रभो श्रीयज्ञप्रियाय नमः उपवीतं समर्पयामि। नंतर गंधं, गट्टियाद गंधवन्नु हच्चुवुदु। गंधद्वारां दुरां दर्शां नित्यपुष्टां करीषिणीं ईश्वरीं सर्वभूतानां तामि होपह्वये श्रियं श्रीगंगाधराय नमः गंधं समर्पयामि। नंतर अक्षतां, अक्षतेयन्नु समर्पिसुवुदु। आयने ते परायणे दूर्वारोहन्तु पुष्टिनीः रुदाश्च पुण्डरीकाणि समुद्रस्य गृहायिमे श्री सर्वज्ञाय नमः अक्षतान् समर्पयामि एंदु प्रार्थिसुत्ता मण्णिनिंद माडिरुव दीपगळन्नु अथवा केवल एरडु जोडि दीपगळन्निट्टु पूजे माडुत्तिरुववरु पुष्पमालेयन्नु मत्तु अरिशिन कुंकुमवन्नु नंतर चंदनवन्नु देवरिगे अर्पिसि अलंकरिसबेकु। ನಂತರ ಪುಷ್ಪಾಕ್ಷತೆಗಳನ್ನು ದೇವರಿಗೆ ಅರ್ಪಿಸುವುದು ಅತ ಅಂಗಪೂಜಾ। ಓಂ ಶಿವಾಯ ನಮಃ ಪಾದೌ ಪೂಜಯಾಮಿ ಓಂ ಭವಾಯ ನಮಃ ಗುಲ್ಫೌ ಪೂಜಯಾಮಿ ಓಂ ವಾಮದೇವಾಯ ನಮಃ ಜಂಗೇ ಪೂಜಯಾಮಿ ಓಂ ವಿರೂಪಾಕ್ಷಾಯ ನಮಃ ಜಾನುನಿ ಪೂಜಯಾಮಿ ಓಂ ಮಹೇಶ್ವರಾಯ ನಮಃ ಊರೂನ್ ಪೂಜಯಾಮಿ ಓಂ ಶಂಭವೇ ನಮಃ ಕಟಿಂ ಪೂಜಯಾಮಿ ಓಂ ಪಿನಾಕಿನೇ ನಮಃ ನಾಭಿಂ ಪೂಜಯಾಮಿ ಓಂ ಸರ್ವಜ್ಞಾಯ ನಮಃ ಕುಕ್ಷಿಂ ಪೂಜಯಾಮಿ ಓಂ ಹರಾಯ ನಮಃ ಹೃದಯಂ ಪೂಜಯಾಮಿ ಓಂ ಶೂಲಪಾಣಯೇ ನಮಃ ಬಾಹೂನ್ ಪೂಜಯಾಮಿ ಓಂ ನೀಲಕಂಠಾಯ ನಮಃ ಕಂಠಂ ಪೂಜಯಾಮಿ ಓಂ ತ್ರಿಪುರಧ್ವಂಸಿಯೇ ನಮಃ ಮುಖಂ ಪೂಜಯಾಮಿ ಓಂ ತ್ರಿಲೋಚನಾಯ ನಮಃ ನೇತ್ರೌ ಪೂಜಯಾಮಿ ಓಂ ಶ್ರುತಿಸ್ತುತಾಯ ನಮಃ ಕರ್ಣೌ ಪೂಜಯಾಮಿ ಓಂ ಲಲಾಟಾಕ್ಷಾಯ ನಮಃ ಲಲಾಟಂ ಪೂಜಯಾಮಿ ಓಂ ಚಂದ್ರಮೌಳಯೇ ನಮಃ ಶಿರಃ ಪೂಜಯಾಮಿ ಓಂ ಸರ್ವೇಶ್ವರಾಯ ನಮಃ ಸರ್ವಾಂಗಾನಿ ಪೂಜಯಾಮಿ ಶ್ರೀ ಉಮಾಮಹೇಶ್ವರ ಸ್ವಾಮಿನೇ ನಮಃ ಅಂಗಪೂಜಾಂ ಸಮರ್ಪಯಾಮಿ। ಇದೀಗ ಹೂವುಗಳಿಂದ ಪೂಜಿಸುವುದು ಅತ ಪುಷ್ಪಪೂಜಾ। ಓಂ ಮಹಾದೇವಾಯ ನಮಃ ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ ಓಂ ಭವಾಯ ನಮಃ ಮಾಲತಿ ಪುಷ್ಪಂ ಸಮರ್ಪಯಾಮಿ ಓಂ ಶಿವಾಯ ನಮಃ ಸೇವಂತಿಕಾ ಪುಷ್ಪಂ ಸಮರ್ಪಯಾಮಿ ಓಂ ಕರುಣಾಕರಾಯ ನಮಃ ಕಮಲ ಪುಷ್ಪಂ ಸಮರ್ಪಯಾಮಿ ಓಂ ಕುಮಾರಗುರವೇ ನಮಃ ಮರುವಕ ಪುಷ್ಪಂ ಸಮರ್ಪಯಾಮಿ ಓಂ ಗಿರಿಜಾಪತಯೇ ನಮಃ ಗಿರಿಕರ್ಣಿಕಾ ಪುಷ್ಪಂ ಸಮರ್ಪಯಾಮಿ ಓಂ ದ್ರೋಣಪ್ರಿಯಾಯ ನಮಃ ದ್ರೋಣಪುಷ್ಪಂ ಸಮರ್ಪಯಾಮಿ ಓಂ ಕರಿಚರ್ಮಧರಾಯ ನಮಃ ಕರವೀರಪುಷ್ಪಂ ಸಮರ್ಪಯಾಮಿ ಓಂ ಶ್ರೀಶಂಕರಾಯ ನಮಃ ಪುಷ್ಪಂ ಪೂಜಾಂ ಸಮರ್ಪಯಾಮಿ। ಇದೀಗ ವಿವಿಧ ಪತ್ರಗಳನ್ನು ಹಾಕುತ್ತಾ ಪೂಜಿಸುವುದು ಅತ ಪತ್ರಪೂಜಾ। ಓಂ ಭವಾಯ ನಮಃ ಬಿಲ್ವಪತ್ರಂ ಸಮರ್ಪಯಾಮಿ ಓಂ ಶಿವಾಯ ನಮಃ ಸಿಂಧುವಾರಪತ್ರಂ ಸಮರ್ಪಯಾಮಿ ಓಂ ತ್ರಿಪುರಜ್ಞಾಯ ನಮಃ ತುಳಸೀಪತ್ರಂ ಸಮರ್ಪಯಾಮಿ ಓಂ ತ್ರಿಲೋಕೇಶ್ವರಾಯ ನಮಃ ಭೃಂಗರಾಜಪತ್ರಂ ಸಮರ್ಪಯಾಮಿ ಓಂ ಶ್ರೀ ಮಹಾದೇವಾಯ ನಮಃ ಮರುವಕಪತ್ರಂ ಸಮರ್ಪಯಾಮಿ ಓಂ ದೂರ್ವಾಸವಂದಿತಾಯ ನಮಃ ದವನಪತ್ರಂ ಸಮರ್ಪಯಾಮಿ ಓಂ ಮುನಿಗಣಸಂಸೇವ್ಯಾಯ ನಮಃ ಮಾಚೀಪತ್ರಂ ಸಮರ್ಪಯಾಮಿ ಓಂ ಅಕ್ಷಯಾಯ ನಮಃ ಅಶ್ವತ್ಥಪತ್ರಂ ಸಮರ್ಪಯಾಮಿ ಓಂ ದುಷ್ವದೂರಾಯ ನಮಃ ದ್ರೋಣಪತ್ರಂ ಸಮರ್ಪಯಾಮಿ ಓಂ ಶ್ರೀ ಶ್ರೀಕಂಠಾಯ ನಮಃ ಪತ್ರಪೂಜಾಂ ಸಮರ್ಪಯಾಮಿ। ಇದೀಗ ಪುಷ್ಪಾಕ್ಷತೆಗಳಿಂದ ಪೂಜಿಸುವುದು ಅತ ನಾಮಪೂಜಾ। ಓಂ ಶಶಿಶೇಖರಾಯ ನಮಃ ಓಂ ಶಿವಾಯ ನಮಃ ಓಂ ಭವಾಯ ನಮಃ ಓಂ ಕಪರ್ದಿನೇ ನಮಃ ಓಂ ಶೂಲಪಾಣಯೇ ನಮಃ ಓಂ ಶಿಪಿವಿಷ್ಟಯೇ ನಮಃ ಓಂ ಕಟ್ವಾಂಗಿನೇ ನಮಃ ಓಂ ವೇದವೇದ್ಯಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಓಂ ಸದಾಶಿವಾಯ ನಮಃ ಓಂ ತ್ರಿಪುರಜ್ಞಾಯ ನಮಃ ಓಂ ಕರುಣಾಸಾಗರಾಯ ನಮಃ ಓಂ ಕಲಿದೋಷಹರಾಯ ನಮಃ ಓಂ ಶ್ರೀ ಉಮಾಮಹೇಶ್ವರಾಭ್ಯಾಂ ನಮಃ ಇತಿ ನಾಮಪೂಜಾಂ ಸಮರ್ಪಯಾಮಿ।
ಇದೀಗ ಕೈಗೆ ಕಟ್ಟಿಕೊಳ್ಳಲು ಸಿದ್ಧ ಮಾಡಿರುವ ನೂತನ ದಾರಕ್ಕೆ ಪುಷ್ಪಾಕ್ಷತೆಗಳನ್ನು ಹಾಕುತ್ತಾ ಪೂಜಿಸುವುದು ಅತ ದೂರಗ್ರಂಥಿ ಪೂಜಾ. ಓಂ ಭವಾಯ ನಮಃ ಪ್ರಥಮ ಗ್ರಂಥಿಂ ಪೂಜಯಾಮಿ. ಓಂ ಶಿವಾಯ ನಮಃ ದ್ವಿತೀಯ ಗ್ರಂಥಿಂ ಪೂಜಯಾಮಿ. ಓಂ ರುದ್ರಾಯ ನಮಃ ತೃತೀಯ ಗ್ರಂಥಿಂ ಪೂಜಯಾಮಿ. ಓಂ ಪಶುಪತಯೇ ನಮಃ ಚತುರ್ಥ ಗ್ರಂಥಿಂ ಪೂಜಯಾಮಿ. ಓಂ ಉಗ್ರಾಯ ನಮಃ ಪಂಚಮ ಗ್ರಂಥಿಂ ಪೂಜಯಾಮಿ. ಓಂ ಮಹೇಶ್ವರಾಯ ನಮಃ ಷಷ್ಠಮ ಗ್ರಂಥಿಂ ಪೂಜಯಾಮಿ. ಓಂ ಭೀಮಾಯ ನಮಃ ಸಪ್ತಮ ಗ್ರಂಥಿಂ ಪೂಜಯಾಮಿ. ಓಂ ಈಶ್ವರಾಯ ನಮಃ ಅಷ್ಟಮ ಗ್ರಂಥಿಂ ಪೂಜಯಾಮಿ. ಓಂ ಉಮಾಮಹೇಶ್ವರಾಯ ನಮಃ ನವಮ ಗ್ರಂಥಿಂ ಪೂಜಯಾಮಿ. ದೋರಗ್ರಂಥಿ ಪೂಜಾಂ ಸಮರ್ಪಯಾಮಿ. ಇದೀಗ ಪುಷ್ಪಾಕ್ಷತೆಗಳನ್ನು ಸಮರ್ಪಿಸುತ್ತಾ ಪೂಜಿಸುವುದು ಅಥ ಶಿವಾಷ್ಟೋತ್ತರ ಶತನಾಮ ಪೂಜಾ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಕಪರ್ದಿನೇ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಶಂಕರಾಯ ನಮಃ. ಓಂ ಶೂಲಪಾಣಯೇ ನಮಃ. ಓಂ ಕಟ್ವಾಂಗಿನೇ ನಮಃ. ಓಂ ವಿಷ್ಣುವಲ್ಲಭಾಯ ನಮಃ. ಓಂ ಶಿಪಿವಿಷ್ಟಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಭವಾಯ ನಮಃ. ಓಂ ಶರ್ವಾಯ ನಮಃ. ಓಂ ತ್ರಿಲೋಕೇಶಾಯ ನಮಃ. ಓಂ ಶಿತೀಕಂಠಾಯ ನಮಃ. ಓಂ ಶಿವಪ್ರಿಯಾಯ ನಮಃ. ಓಂ ಉಗ್ರಾಯ ನಮಃ. ಓಂ ಕಪರ್ದಿನೇ ನಮಃ. ಓಂ ಕಾಮಾರಯೇ ನಮಃ. ಓಂ ಅಂಧಕಾಸುರಸೂದನಾಯ ನಮಃ. ಓಂ ಗಂಗಾಧರಾಯ ನಮಃ. ಓಂ ಲಲಾಟಾಕ್ಷಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ಕೃಪಾನಿಧಯೇ ನಮಃ. ಓಂ ಭೀಮಾಯ ನಮಃ. ಓಂ ಪರಶುಹಸ್ತಾಯ ನಮಃ. ಓಂ ಮೃಗಪಾಣಯೇ ನಮಃ. ಓಂ ಜಟಾಧರಾಯ ನಮಃ. ಓಂ ಕೈಲಾಸವಾಸಿನೇ ನಮಃ. ಓಂ ಕವಚಿನೇ ನಮಃ. ಓಂ ಕಠೋರಾಯ ನಮಃ. ಓಂ ತ್ರಿಪುರಾಂತಕಾಯ ನಮಃ. ಓಂ ವೃಷಾಂಕಾಯ ನಮಃ. ಓಂ ವೃಷಭಾರೂಢಾಯ ನಮಃ. ಓಂ ಭಸ್ಮೋದ್ಧೂಳಿತ ವಿಗ್ರಹಾಯ ನಮಃ. ಓಂ ಸಾಮಪ್ರಿಯಾಯ ನಮಃ. ಓಂ ಸ್ವರಮಯಾಯ ನಮಃ. ಓಂ ತ್ರಯೀಮೂರ್ತಯೇ ನಮಃ. ಓಂ ಅನೀಶ್ವರಾಯ ನಮಃ. ಓಂ ಸರ್ವಜ್ಞಾಯ ನಮಃ. ಓಂ ಪರಮಾತ್ಮನೇ ನಮಃ. ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ. ಓಂ ಹವಿಷೇ ನಮಃ. ಓಂ ಯಜ್ಞಮಯಾಯ ನಮಃ. ಓಂ ಸೋಮಾಯ ನಮಃ. ಓಂ ಪಂಚವಕ್ತ್ರಾಯ ನಮಃ. ಓಂ ಸದಾಶಿವಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ವೀರಭದ್ರಾಯ ನಮಃ. ಓಂ ಗಣನಾಥಾಯ ನಮಃ. ಓಂ ಪ್ರಜಾಪತಯೇ ನಮಃ. ಓಂ ಹಿರಣ್ಯರೇತಸೇ ನಮಃ. ಓಂ ದುರ್ದರ್ಶಾಯ ನಮಃ. ಓಂ ಗಿರೀಶಾಯ ನಮಃ. ಓಂ ಗಿರೀಶಾಯ ನಮಃ. ಓಂ ಅನಘಾಯ ನಮಃ. ಓಂ ಭುಜಂಗಭೂಷಣಾಯ ನಮಃ. ಓಂ ಗಿರಿಧನ್ವನೇ ನಮಃ. ಓಂ ಗಿರಿಪ್ರಿಯಾಯ ನಮಃ. ಓಂ ಕೃತ್ತಿವಾಸಸೇ ನಮಃ. ಓಂ ಪುರಾರಾತಯೇ ನಮಃ. ಓಂ ಭಗವತೇ ನಮಃ. ಓಂ ಪ್ರಮತಾದಿಪಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಸೂಕ್ಷ್ಮತನವೇ ನಮಃ. ಓಂ ಜಗದ್ವ್ಯಾಪಿನೇ ನಮಃ. ಓಂ ಜಗದ್ಗುರವೇ ನಮಃ. ಓಂ ವ್ಯೋಮಕೇಶಾಯ ನಮಃ. ಓಂ ಮಹಾಸೇನಜನಕಾಯ ನಮಃ. ಓಂ ಚಾರುವಿಕ್ರಮಾಯ ನಮಃ. ಓಂ ರುದ್ರಾಯ ನಮಃ. ಓಂ ಭೂತಪತಯೇ ನಮಃ. ಓಂ ಸ್ಥಾಣವೇ ನಮಃ. ಓಂ ಅಹಿರ್ಬುಧ್ನ್ಯಾಯ ನಮಃ. ಓಂ ದಿಗಂಬರಾಯ ನಮಃ. ಓಂ ಅಷ್ಟಮೂರ್ತಯೇ ನಮಃ. ಓಂ ಅನೇಕಾತ್ಮನೇ ನಮಃ. ಓಂ ಸಾತ್ವಿಕಾಯ ನಮಃ. ಓಂ ಶುದ್ಧ ವಿಗ್ರಹಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಖಂಡಪರಶವೇ ನಮಃ. ಓಂ ಅಜಾಯ ನಮಃ. ಓಂ ಪಾಶವಿಮೋಚನಾಯ ನಮಃ. ಓಂ ಮೃಡಾಯ ನಮಃ. ಓಂ ಪಶುಪತಯೇ ನಮಃ. ಓಂ ದೇವಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಪೂಷದಂತಭಿದೇ ನಮಃ. ಓಂ ಅವ್ಯಗ್ರಾಯ ನಮಃ. ಓಂ ಹರಯೇ ನಮಃ. ಓಂ ದಕ್ಷಾದ್ವರಹರಾಯ ನಮಃ. ಓಂ ಹರಾಯ ನಮಃ. ಓಂ ಭಗನೇತ್ರಭಿದೇ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ. ಓಂ ಸಹಸ್ರಪದೇ ನಮಃ. ಓಂ ಅಪವರ್ಗಪ್ರದಾಯ ನಮಃ. ಓಂ ಅನಂತಾಯ ನಮಃ. ಓಂ ತಾರಕಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಇತಿ ಶ್ರೀ ಶಿವಾಷ್ಟೋತ್ತರ ಶತನಾಮ ಪೂಜಾಂ ಸಮರ್ಪಯಾಮಿ. ಇದೀಗ ನಿಮಗೆ ಕಾಲಾವಕಾಶವಿದ್ದಲ್ಲಿ ಶಿವಸಹಸ್ರನಾಮವನ್ನು ಸಹ ಹೇಳಬಹುದು. ನಂತರ ಗಂಧದ ಕಡ್ಡಿಯನ್ನು ಹಚ್ಚಿ ದೇವರಿಗೆ ಸಮರ್ಪಿಸುವುದು. ಧೂಪಂ ವನಸ್ಪತ್ಯುದ್ಭವೋ ದಿವ್ಯೋ ಗಂಧಾಢ್ಯೋ ಗಂಧ ಉತ್ತಮಃ ಅಗ್ರೇಯಃ ಸರ್ವದೇವಾನಾಂ ಧೂಪೋ ಯಃ ಪ್ರತಿಗೃಹ್ಯತಾಂ ಶ್ರೀ ಮೃತ್ಯುಂಜಯಾಯ ನಮಃ. ಧೂಪಂ ಸಮರ್ಪಯಾಮಿ.
ನಂತರ ದೀಪಂ ಏಕಾರತಿ ದೀಪವನ್ನು ಹಚ್ಚಿ ಬೆಳಗಬೇಕು ದೀಪವನ್ನು ಪಾದದಿಂದ ಮುಖಸ್ಥಾನದವರೆಗೆ 3 ಸಾರಿ ಬೆಳಗಬೇಕು ಅನಂತರ ಆಚಮನೀಯಕ್ಕಾಗಿ ನೀರನ್ನು ಅರ್ಗೆ ಪಾತ್ರೆಯಲ್ಲಿ ಬಿಟ್ಟು ಪತ್ರ ಪುಷ್ಪ ಅಥವಾ ಅಕ್ಷತೆಯನ್ನು ಸಮರ್ಪಿಸಬೇಕು साज्यं त्रिवर्ति संयुक्तं वह्निना योजितं मया गृहाणां मंगलं दीपं त्रैलोक्य तिमिरापः भक्त्या दीपं प्रयच्छामि देवाय परमात्मने त्राहि मां नरकात् घोरात् दिव्यज्योति नमोस्तुते श्री त्रिलोचनाय नमः दीपं समर्पयामि ನಂತರ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬೇಕು ನೈವೇದ್ಯಕ್ಕೆ ಕಡುಬುಗಳನ್ನು ಮಾಡಿಟ್ಟು ಅದರ ಮೇಲೆ ಕಲಶದಿಂದ ತೆಗೆದ ನೀರನ್ನು ಹೂವಿನಿಂದ ಪ್ರೋಕ್ಷಿಸಬೇಕು ನಂತರ ದೇವರ ಕಡೆಗೆ ಕೈ ತೋರಿಸುತ್ತಾ ಈ ಪ್ರಸಾದವನ್ನು ದೇವರಿಗೆ ಅರ್ಪಿಸಬೇಕು ನಂತರ ತಾಂಬೂಲವನ್ನು ಅರ್ಪಿಸುವುದು ಎಲೆ ಅಡಿಕೆಯನ್ನು ಸಮರ್ಪಿಸಬೇಕು ಆನಂತರ ಆಚಮನಕ್ಕಾಗಿ ಒಂದು ಉದ್ದರಣೆ ನೀರನ್ನು ಬಿಟ್ಟು ಪತ್ರ ಪುಷ್ಪಾಕ್ಷತೆಗಳನ್ನು ದೇವರಿಗೆ ಅರ್ಪಿಸಬೇಕು ಎಲೆ ಅಡಿಕೆಯ ತುದಿ ಮತ್ತು ತುಟ್ಟಿನ ಭಾಗವನ್ನು ಮುರಿಯಬೇಕು ನಂತರ ಮಂತ್ರಪುಷ್ಪಂ ಪುಷ್ಪವನ್ನು ಕೈಯಲ್ಲಿ ಹಿಡಿದುಕೊಂಡು ಈ ಮಂತ್ರ ಹೇಳಿದ ನಂತರ ಸಮರ್ಪಿಸುವುದು ಮಲ್ಲಿಕಾ ಮಾಲತಿ ಜಾಜಿ ಸೇವಂತಿ ಕರವೀರಕೈಹಿ ಶತಪತ್ರೈಶ್ಚ ಕಲ್ಲಾರ ಗೃಹಿಷ್ಟ ಕುಸುಮಾಂಜಲಿಂ ಶ್ರೀ ಸದ್ಯೋಜಾತಾಯ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ ಇದೀಗ ಕೈಯಲ್ಲಿರುವ ಪುಷ್ಪವನ್ನು ದೇವರಿಗೆ ಸಮರ್ಪಿಸಬೇಕು ನಂತರ ಪ್ರದಕ್ಷಿಣಂ ಆಸನದಿಂದ ಇಳಿದು ಬಲಗಡೆ ಸ್ವಲ್ಪ ದೂರದಲ್ಲಿ 3 ಸುತ್ತು ಸುತ್ತುವುದು प्रदक्षिणं करोमि त्वां सर्वपापौघनाशना त्राहि मां पार्वती कांता संसारार्णवतारक श्री अष्टमूर्तये नमः प्रदक्षिणं समर्पयामि ನಂತರ ನಮಸ್ಕಾರ ಮಾಡಬೇಕು ಪ್ರದಕ್ಷಿಣೆ ಆದ ನಂತರ 5 ಬಾರಿ ನಮಸ್ಕರಿಸಬೇಕು ನಮಸ್ತೆ ಜಗದಾಧಾರ ನಮಸ್ತೆ ಕರುಣಾಕರ ನಮಸ್ತೆ ಪಾರ್ವತಿನಾಥ ವಿಶ್ವೇಶ್ವರ ನಮೋಸ್ತುತೆ ಶ್ರೀ ಸದಾಚಾರಪ್ರಿಯಾಯ ನಮಃ ನಮಸ್ಕಾರಂ ಸಮರ್ಪಯಾಮಿ ನಂತರ ದೇವರಿಗೆ ಪುಷ್ಪವನ್ನು ಸಮರ್ಪಿಸಿ ಪ್ರಾರ್ಥನೆಯನ್ನು ಮಾಡಬೇಕು ಕೈ ಮುಗಿದುಕೊಂಡು ಪ್ರಾರ್ಥಿಸುವುದು ಮೃತ್ಯುಂಜಯ ನಮಸ್ತುಭ್ಯಂ ತವ ಮೇ ಸೂತ್ರಧಾರಣಾತ್ ಸೌಭಾಗ್ಯಂ ಧನಧಾನ್ಯಂ ಚ ಪುತ್ರವೃದ್ಧಿಂ ಸದಾ ಕುರು ಶ್ರೀ ವೀರಭದ್ರಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ನಂತರ ದೂರಬಂಧನಂ ಕೈಗೆ ಕಟ್ಟಿಕೊಳ್ಳಲು ಮಾಡಿರುವ 9 ಎಳೆಯ ನೂತನ ದಾರವನ್ನು ಬಲಗೈಗೆ ಕಟ್ಟಿಕೊಳ್ಳುವುದು शिवसूत्रमिदं देवा वटत्वक् नवतन्तुभिः बध्नामि दक्षिणे हस्ते व्रताचरणकङ्कणं मृत्युञ्जया नमस्तुभ्यं तव मे सूत्रधारणात् सौभाग्यं धनधान्यं च प्रजावृद्धिं सदा कुरु ನಂತರ ಉಪಾಯನದಾನಂ ಉಪಾಯನದಾನಕ್ಕಾಗಿ ತೆಗೆದಿಟ್ಟಿರುವ ಅಕ್ಕಿ 2 ತೆಂಗಿನಕಾಯಿ ಹಣ್ಣುಗಳು ವೇಳೆದೆಲೆ ಅಡಿಕೆ ಮತ್ತು ದಕ್ಷಿಣೆ ಇಟ್ಟು ಬ್ರಾಹ್ಮಣರಿಗೆ ದಾನ ನೀಡಿ ಅವರಿಂದ ಆಶೀರ್ವಾದವನ್ನು ಪಡೆಯಬೇಕು ಆಶೀರ್ವಾದ ಪಡೆದ ನಂತರ ಅವರಿಂದ ಪ್ರಸಾದ ಪುಷ್ಪವನ್ನು ಸ್ವೀಕರಿಸಬೇಕು ಈ ರೀತಿ ಪೂಜೆಯೆಲ್ಲ ಮುಗಿದ ನಂತರ ಕ್ರಿಯಾಲೋಪ ಪ್ರಾಯಶ್ಚಿತ್ತ ನೀವೇನಾದರೂ ಪೂಜೆಯಲ್ಲಿ ಲೋಪದೋಷಗಳು ಮಾಡಿದ್ದಲ್ಲಿ ಕಂಡುಬಂದಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿ यस्य स्मृत्याचना मोक्त्या तपः पूजा क्रियादिषु न्यूनं संपूर्णतां याते सद्यो वंदे तमच्युतं मंत्रहीनं क्रियाहीनं भक्तिहीनं सुराचितं यत् पूजितं मया देवा परिपूर्णं तदस्तु मे पूजकाले मध्ये मंत्र तंत्र गोविंदेभ्यो नमो नमः अनया मया कृत कल्पोक्ता प्रकारेण यावच्छक्ति ध्यानवाहनादि षोडशोपचार पूजया भगवान् सर्वात्मक सर्वश्री ज्योतिस्वरूप श्री उमा महेश्वर सुप्रीत सुप्रसन्न वरदो भवतु ನಂತರ ಪ್ರಸಾದ ಧಾರಣಂ ದೇವರಿಗೆ ಪೂಜೆ ಮಾಡಿದ ನಂತರ ಅರಿಶಿನ ಕುಂಕುಮವನ್ನು ಹಚ್ಚಿಕೊಂಡು ಪುಷ್ಪವನ್ನು ಸ್ವೀಕರಿಸಿ ಕಣ್ಣಿಗೆ ಒತ್ತಿ ತಲೆಯಲ್ಲಿ ಧರಿಸಬೇಕು ನಂತರ 3 ಬಾರಿ ತೀರ್ಥವನ್ನು ಸ್ವೀಕರಿಸಬೇಕು ಯಾವುದೇ ಕಾರಣಕ್ಕೂ ತೀರ್ಥವನ್ನು ಕೆಳಕ್ಕೆ ಚೆಲ್ಲಬಾರದು ಶರೀರೇ ಜರ್ಜರಿ ಭೂತೆ ನಾರಾಯಣೋ ಹರಿಹಿ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀ ಭೀಮೇಶ್ವರ ಪಾದೋದಕಂ ಶುಭಂ ಪಾದ ಪಂಕಜಂ ಇಲ್ಲಿಗೆ ಜ್ಯೋತಿರ್ಭೀಮೇಶ್ವರ ವ್ರತ ವಿಧಾನವು ಸಂಪೂರ್ಣವಾಯಿತು ಇದೀಗ ಶ್ರೀ ಭೀಮೇಶ್ವರ ವ್ರತಕಥಾ ನೈಮಿಷಾರಣ್ಯ ವಾಸಿಗಳಾದ ಶೌನಕಾದಿ ಮಹಾಮುನಿಗಳು ಸೂತ ಪುರಾಣಿಕರನ್ನು ಕಂಡು ಎಲೆ ಮುನಿವರ್ಯರೇ ಸ್ತ್ರೀಯರು ಆಚರಿಸಲು ಅನುಕೂಲವಾಗಿಯೂ ಸೌಭಾಗ್ಯ ಸೌಮಾಂಗಲ್ಯ ಸುಖ ಸಂತೋಷ ಉತ್ತರೋತ್ತರ ಅಭಿವೃದ್ಧಿಪ್ರದವಾಗಿಯೂ ಇರುವ ಒಂದು ವ್ರತವನ್ನು ಹೇಳಬೇಕೆಂದು ಕೇಳಿಕೊಳ್ಳಲು ಸೂತ ಮಹಾಮುನಿಗಳು ಹೇಳುತ್ತಾರೆ ಸೌಮಾಂಗಲ್ಯಾಭಿವೃದ್ಧಿಯನ್ನು ಬಯಸುವ ಸ್ತ್ರೀಯರು ಆಷಾಢ ಮಾಸದ ಅಮಾವಾಸ್ಯೆಯ ದಿವಸ ಪತಿ ಸಂಜೀವನಾರ್ಥವಾಗಿ ಸುಖಪ್ರದವಾದ ಭೀಮೇಶ್ವರ ಅಮಾವಾಸ್ಯ ವ್ರತವನ್ನು ಮಾಡಬೇಕು
ಈ ವ್ರತಕ್ಕೆ ಜ್ಯೋತಿಸ್ತಂಭ ವ್ರತ ಪತಿ ಸಂಜೀವಿನಿ ವ್ರತ ಎಂದು ಕರೆಯುತ್ತಾರೆ ಆ ದಿವಸ ಸ್ತ್ರೀಯರು ಮಂಗಳ ಸ್ನಾನ ಮಾಡಿ ಪೂಜಾ ಗೃಹವನ್ನು ರಂಗವಲ್ಯಾದಿಗಳಿಂದ ಅಲಂಕರಿಸಿ ಪೀಠವನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರಡಿ ಆ ಸ್ಥಳದಲ್ಲಿ ಎರಡು ಮಣ್ಣಿನ ಬೊಂಬೆಗಳನ್ನು ಜ್ಯೋತಿಸ್ತಂಭವೆಂಬ ವಿಧಾನದಿಂದ ಒಂದು ದೀಪವನ್ನು ಇಟ್ಟು ಉಮಾಸಹಿತನಾದ ಮಹೇಶ್ವರನನ್ನು ಆವಾಹಿಸಬೇಕು ಜ್ಯೋತಿರ್ಮಯಾತ್ಮನೆಂದು ಭಕ್ತಿಯಿಂದ ಧ್ಯಾನಿಸುತ್ತಾ ತುಪ್ಪದ ದೀಪವನ್ನು ಹಚ್ಚಿರುವ ದೀಪಸ್ತಂಭವನ್ನು ಆ ಸ್ಥಳದಲ್ಲಿಟ್ಟು ಆ ಸ್ತಂಭದಲ್ಲಿರುವ ಉಮಾಮಹೇಶ್ವರನನ್ನು ಭಕ್ತಿಯಿಂದ ಪೂಜಿಸಬೇಕು ಗೋಧೂಮ ಪಿಷ್ಟದಿಂದಲೂ ಕಡುಬುಗಳಿಂದಲೂ ನೈವೇದ್ಯ ಮಾಡಬೇಕು ಅದನ್ನು ನೂರರಂತೆ ಆಚಾರ್ಯರಿಗೆ ಉಪಾಯನವಾಗಿ ಕೊಡಬೇಕು ಒಂಬತ್ತು ಗಂಟಿನ ದಾರವನ್ನು ಮಂತ್ರ ಪುರಸ್ಸರವಾಗಿ ಕೈಗೆ ಕಟ್ಟಿಕೊಂಡು ಚಂದ್ರನಿಗೆ ಅರ್ಘ್ಯ ಪ್ರದಾನ ಮಾಡಬೇಕು ಬ್ರಾಹ್ಮಣ ಸುವಾಸಿನಿಯರನ್ನು ಭೋಜನ ದಾನ ದಕ್ಷಿಣೆಗಳಿಂದ ತೃಪ್ತಿಪಡಿಸಿ ತಾನು ಕಥೆಯನ್ನು ಕೇಳಿದ ನಂತರ ಭೋಜನ ಮಾಡಿ ರಾತ್ರಿ ಭಗವಂತನನ್ನು ಧ್ಯಾನಿಸುತ್ತಾ ಆ ದೀಪಸ್ತಂಭದ ಬಳಿಯಲ್ಲಿಯೇ ಮಲಗಿರಬೇಕು ಈ ರೀತಿ ಒಂಬತ್ತು ವರ್ಷಗಳ ಕಾಲ ಮಾಡಿ ಉದ್ಯಾಪನೆಯನ್ನು ಮಾಡಬೇಕು ಈ ರೀತಿ ಮಾಡಿದರೆ ಸರ್ವ ಇಷ್ಟಾರ್ಥಗಳು ಲಭಿಸುವವು ಇಂತಹ ಸರ್ವೋತ್ತಮವಾದ ವ್ರತವನ್ನು ಮಾಡಿ ಸತ್ತ ಪತಿಯನ್ನು ಬದುಕಿಸಿಕೊಂಡಂತಹ ಒಬ್ಬ ಪತಿವ್ರತೆಯ ಕಥೆಯನ್ನು ನಿಮಗೆ ತಿಳಿಸುತ್ತೇನೆ ಕೇಳಿ ಪೂರ್ವದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹುವೆಂಬ ರಾಜನು ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದನು ಸಾಧ್ವಿಯಾದ ಪತ್ನಿಯು ಸರ್ವಶಾಸ್ತ್ರ ವಿಶಾರದನು ಸುಂದರನು ಧೈರ್ಯವಂತನೂ ಆದ ವೈಜಯಶೇಖರನೆಂಬ ಒಬ್ಬ ಮಗನೂ ಇದ್ದನು ಪ್ರಾಪ್ತ ವಯಸ್ಕನಾದ ಮಗನಿಗೆ ಮದುವೆ ಮಾಡಬೇಕೆಂದು ಯೋಚಿಸುತ್ತಿರುವಲ್ಲಿಯೇ ಅವನು ದೈವಯೋಗದಿಂದ ಮೃತನಾದನು ಅತ್ಯಂತ ದುಃಖತಪ್ತರಾದ ಆ ರಾಜದಂಪತಿಗಳು ಮೃತನಾದ ಪುತ್ರನ ಕಳೇಬರಕ್ಕೆ ವಿವಾಹವನ್ನು ಮಾಡಿ ಸಂತೋಷಿಸಬೇಕೆಂದು ಯೋಚಿಸಿ ಈ ನನ್ನ ಮೃತನಾದ ಮಗನಿಗೆ ಮದುವೆಗಾಗಿ ಹೆಣ್ಣು ಕೊಡತಕ್ಕವರಿಗೆ ಲಕ್ಷ ದ್ರವ್ಯವನ್ನು ಕೊಡುವೆ ಎಂದು ಪಟ್ಟಣದಲ್ಲೆಲ್ಲ ಡಂಗೂರವನ್ನು ಹೊಡೆಸಿದನು ಆ ಪಟ್ಟಣದಲ್ಲಿ ವೇದವೇದಾಂಗ ಸಕಲಶಾಸ್ತ್ರ ಪಾರಂಗತನು ಅಗ್ನಿಹೋತ್ರ ಕರ್ಮನಿರತನು ದರಿದ್ರನೂ ಆದ ಮಾಧವ ಶರ್ಮನೆಂಬ ಬ್ರಾಹ್ಮಣನಿಗೆ ಪತ್ನಿ ಐದು ಜನ ಹೆಣ್ಣು ಮಕ್ಕಳು ಒಂಬತ್ತು ಜನ ಗಂಡು ಮಕ್ಕಳಿದ್ದರು ಮಾಧವ ಶರ್ಮನು ತನ್ನ ಪತ್ನಿ ಸುಶೀಲೆಗೆ ಡಂಗೂರದ ವಿಷಯವನ್ನು ತಿಳಿಸಿ ತಾನು ಪೂರ್ಣ ವಿದ್ಯಾವಂತನಾಗಿದ್ದರೂ ಸಹ ನಾವು ದಾರಿದ್ರ್ಯದಿಂದ ಪೀಡಿತರಾಗಿದ್ದೇವೆ ಮಕ್ಕಳಿಗೆ ಸರಿಯಾಗಿ ಆಹಾರ ಕೊಡಲು ಸಾಧ್ಯವಾಗಿಲ್ಲ ಆದ್ದರಿಂದ ನಮ್ಮ ಐದು ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಆ ರಾಜಪುತ್ರನಿಗೆ ಕೊಡೋಣವೆಂದು ಹೇಳಲು ಮೊದಲು ಅವನ ಮಾತಿಗೆ ಸಮ್ಮತಿ ನೀಡದ ಸುಶೀಲೆ ನಂತರ ತನ್ನ ಪತಿಯ ಮಾತಿಗೆ ಒಪ್ಪಿದಳು ಮಾಧವ ಶರ್ಮನು ರಾಜನಿಗೆ ತನ್ನ ನಿಶ್ಚಯವನ್ನು ತಿಳಿಸಿದನು ರಾಜನು ಮಾಧವ ಶರ್ಮನಿಗೆ ಲಕ್ಷ ದ್ರವ್ಯವನ್ನು ಕೊಟ್ಟು ಅವನ ಮಗಳನ್ನು ತನ್ನ ಮಗನಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿ ಆನಂತರ ಶವವನ್ನು ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಚಿತೆಯನ್ನು ನಿರ್ಮಿಸಿ ಅದರ ಮೇಲೆ ಶವವನ್ನಿಟ್ಟು ಸೊಸೆಗೆ ಬೆಂಕಿಯನ್ನು ಹಾಕುವಂತೆ ತಿಳಿಸಿದನು ಪತಿಭಕ್ತಿ ಪರಾಯಣೆಯಾದ ಆ ಹುಡುಗಿಯು ಮನಸ್ಸಿನಲ್ಲಿ ಪರಮೇಶ್ವರನನ್ನು ಧ್ಯಾನಿಸುತ್ತಾ ಅಗ್ನಿಯನ್ನು ಪ್ರತಿಷ್ಠಿಸಿದಳು ಕೂಡಲೇ ಅಗಾಧವಾದ ಮಳೆಯು ಬಂದು ಎಲ್ಲೆಲ್ಲೂ ನೀರು ತುಂಬಿಕೊಂಡಿತು ರಾಜನು ಪರಿವಾರದವರು ಇತರರು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು ಆ ದಿನ ಅಮಾವಾಸ್ಯೆಯಾಗಿದ್ದ ಕಾರಣ ಗಾಢಾಂಧಕಾರವು ಹಬ್ಬಿತ್ತು ಆ ದುರ್ಗಮ ಪ್ರದೇಶದಲ್ಲಿ ಆ ಬಾಲಕಿಯೊಬ್ಬಳೆ ರೋಧಿಸುತ್ತಾ ಈ ಕಷ್ಟ ಸಮಯದಲ್ಲಿ ತನಗೆ ಮತ್ಯಾರೂ ಗತಿ ಇಲ್ಲವೆಂದು ಬಗೆದು ಭಗವಂತನನ್ನು ಕುರಿತು ಭಕ್ತಿಯಿಂದ ಬೇಡಿಕೊಂಡಳು ಭಕ್ತವತ್ಸಲ ಮಹಾದೇವ ಮೃತ್ಯುಂಜಯ ನಿನ್ನ ಹೊರತು ನನಗೆ ಮತ್ಯಾರೂ ದಿಕ್ಕಿಲ್ಲ ನಿನ್ನಿಂದ ಮಾರ್ಕಂಡೇಯನು ಚ್ಯವನ ಋಷಿಯು ಶ್ವೇತವಾಹನನು ಪೂರ್ಣ ಆಯಸ್ಸನ್ನು ಪಡೆದರು ರತಿದೇವಿಗೂ ಸ್ವಾಹಾಸ್ವದೇಯರಿಗೂ ಮಾರ್ಕಂಡೇಯನ ಪತ್ನಿಗೂ ನೀನು ಸೌಭಾಗ್ಯವನ್ನು ದಯಪಾಲಿಸಿದೆ ಹಾಗೆಯೇ ನನ್ನ ಪತಿ ಜೀವವನ್ನು ಉಳಿಸಿ ನನ್ನ ಸೌಭಾಗ್ಯವನ್ನು ಕಾಪಾಡು ಎಂಬುದಾಗಿ ಪರಶಿವನನ್ನು ಬೇಡಿಕೊಳ್ಳುತ್ತಿದ್ದಳು ಆಗ ದಯಾಳುವಾದ ಪರಮೇಶ್ವರನು ನಂದಿವಾಹನನಾಗಿ ಪಾರ್ವತಿಯೊಡಗೂಡಿ ಆ ಸ್ಮಶಾನಕ್ಕೆ ಬಂದು ಆ ಭಕ್ತಳಿಗೆ ದರ್ಶನ ಕೊಟ್ಟನು ಆಗ ಆ ಕನ್ಯಾಮಣಿಯು ಭಕ್ತಿಯಿಂದ ಶಿವ ಪಾರ್ವತಿಯರಿಗೆ ನಮಸ್ಕರಿಸಿ ತನ್ನ ಪ್ರಾರ್ಥನೆಯನ್ನು ಅನುಗ್ರಹಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸಲು ಆಗ ಪರಮೇಶ್ವರನು ಈ ಭೀಮೇಶ್ವರ ಅಮಾವಾಸ್ಯ ವ್ರತವನ್ನು ಆಚರಿಸಲು ತಿಳಿಸಿ ವ್ರತಕ್ರಮವನ್ನು ವಿವರಿಸಿ ಅದರಂತೆ ನೀನು ಮಾಡಿದರೆ ನಿನ್ನ ಪತಿಯು ಜೀವಿಸುವನು ಎಂದು ಹೇಳಿ ಅದೃಶ್ಯನಾದನು ಕೂಡಲೇ ಆಕೆ ಸಂತೋಷಭರಿತಳಾಗಿ ಹತ್ತಿರದಲ್ಲೇ ಇದ್ದಂತಹ ಮಣ್ಣಿನಿಂದ ದೀಪಸ್ತಂಭವನ್ನು ಮಾಡಿ ಆಲದ ಹಾಲನ್ನು ಎಣ್ಣೆಯಾಗಿ ಹಾಕಿ ಆಲದ
ನಾರಿನಿಂದ ಬತ್ತಿಯನ್ನು ಮಾಡಿ ಆಲದ ಎಲೆಗಳನ್ನು ವೇಳೆದೆಲೆಯನ್ನಾಗಿಯೂ ಹಣ್ಣುಗಳನ್ನು ಅಡಿಕೆಯಾಗಿಯೂ ಚಿಗುರು ಗರಿಕೆಗಳನ್ನು ಹೂವಾಗಿಯೂ ಮಾಡಿಕೊಂಡು ಮಣ್ಣಿನ ಉಂಡೆಗಳಿಂದ ಕಡುಬುಗಳನ್ನು ಮಾಡಿಟ್ಟುಕೊಂಡು ಭಕ್ತಿಯಿಂದ ಮನಸ್ಸಿನಲ್ಲಿ ಧೂಪ ದೀಪ ನೈವೇದ್ಯ ತಾಂಬೂಲ ದಕ್ಷಿಣೆಗಳನ್ನು ಸ್ಮರಿಸುತ್ತಾ ಏಕಚಿತ್ತ ಮನೋಭಾವದಿಂದ ದೃಢ ಸಂಕಲ್ಪಳಾಗಿ ಭೀಮೇಶ್ವರ ವ್ರತವನ್ನು ಮಾಡಿ ಮುಗಿಸಿದಳು. ಆ ವ್ರತದ ಪ್ರಭಾವದಿಂದ ಮಲಗಿದ್ದವರು ಏಳುವಂತೆ ಚಿತೆಯ ಮೇಲಿದ್ದ ರಾಜಪುತ್ರನು ಎದ್ದು ಕುಳಿತನು. ನಂತರ ಸ್ಮಶಾನವೇ ಅರಮನೆಯಾಯಿತು, ಚಿತೆಯೇ ಪರ್ಯಂಕವಾಯಿತು. ಆಗ ತನ್ನ ಗಂಡನ ಸ್ಥಿತಿಯನ್ನು ಕಂಡು ಸಂತೋಷದಿಂದ ಸತಿಪತಿಗಳಿಬ್ಬರು ಆನಂದದಿಂದಿದ್ದರು. ಬೆಳಗಾಗುತ್ತಲೇ ರಾಜಭಟರು ಬಂದು ನೋಡಿ ಆಶ್ಚರ್ಯಪಟ್ಟು ವಿಚಾರವನ್ನು ರಾಜನಿಗೆ ತಿಳಿಸಲು ಆಶ್ಚರ್ಯ ಆನಂದಗಳಿಂದ ಕೂಡಿದ ರಾಜನು ಅಲ್ಲಿಗೆ ಬಂದು ನಡೆದುದೆಲ್ಲವನ್ನು ಕೇಳಿ ಆನಂದದಿಂದ ಅವರನ್ನು ಅರಮನೆಗೆ ಕರೆದುಕೊಂಡು ಹೋಗಿ ಬಡಬಗ್ಗರಿಗೆ ಅನ್ನಾಹಾರ ವಸ್ತ್ರಾದಿ ದಾನಗಳನ್ನು ಮಾಡಿ ಮಾಧವ ಶರ್ಮನನ್ನು ಬಹಳವಾಗಿ ಹೊಗಳಿ ಮನ್ನಿಸಿದನು. ಆ ದಂಪತಿಗಳು ನಂತರ ಇಹದಲ್ಲಿ ಸಕಲ ಸೌಖ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶಿವಸಾಯುಜ್ಯವನ್ನು ಸೇರಿದರು ಎಂದು ಸೂತ ಮಹಾಮುನಿಗಳು ಶೌನಕಾದಿಗಳಿಗೆ ಹೇಳಿದ ಸ್ಕಾಂದ ಪುರಾಣೋಕ್ತವಾದ ಈ ಪತಿ ಸಂಜೀವಿನಿ ಅಥವಾ ಭೀಮೇಶ್ವರ ಅಮಾವಾಸ್ಯ ವ್ರತದ ಕಥೆಯು ಮುಗಿದುದು. ಈ ವ್ರತಕಥೆಯನ್ನು ಓದುವವರು ಹೇಳುವವರು ಕೇಳುವವರು ಸಹ ಸಂತಾನ ಸೌಭಾಗ್ಯಾದಿಗಳನ್ನು ಪಡೆಯುವರು ಎಂಬಲ್ಲಿಗೆ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತಕಥೆ ಸಂಪೂರ್ಣಂ.